श्रीरस्तु शुभमस्तु श्रीरस्तु शुभमस्तु। ನಮ್ಮಣ್ಣ ಇಲ್ಲಿಂದ ಗಂಟು ಮೂಟೆ ಕಟ್ಟಬೇಕು ಅಂದರೆ ಮೊದಲು ನೀನು ಗಂಡ ಮತ್ತು ಅವನ ಅಮ್ಮಂದರು ಈ ಮನೇನ ಬಿಡಬೇಕು. ಚನ್ನಕೇಶ್ವರ ನಿಮ್ಮ ಅಸಭ್ಯವಾಗಿ ನಡ್ಕೊಂಡ ಅಂತ ಗೊತ್ತಾಯ್ತು. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಅಯ್ಯೋ, ನೀವ್ಯಾಕೆ ಕೈ ಮುಗಿತಾ ಇದ್ದೀರಾ? ಚನ್ನಕೇಶ್ವರ್ ಮಾಡಿರೋ ತಪ್ಪಿಗೆ ನಿಮ್ದೇನು ಹೊಣೆ ಇದೆ ಹೇಳಿ? ನಿಮ್ಮನ್ನೆಲ್ಲ ಈ ಮನೆಗೆ ಬನ್ನಿ ಅಂತ ನಾನು ತಾನೇ ಕರ್ಕೊಂಡು ಬಂದಿದ್ದೆ. ನಿಮ್ಮನ್ನು ಕರ್ಕೊಂಡ್ಬಂದ ಮೇಲೆ ನನ್ನ ಜವಾಬ್ದಾರಿ, ಆ ಜವಾಬ್ದಾರಿಯಲ್ಲಿ ನಾನು ಸೋತಿದ್ದೀನಿ. ಅಯ್ಯಯ್ಯೋ, ಇದು ನಿಮ್ಮ ಸೋಲಲ್ಲ, ನಮ್ಮ ಹಣೆ ಬರ. ಎಲ್ಲ ಸರಿ ಇದ್ದಿದ್ರೆ ನಮ್ಮ ಮನೆಯಲ್ಲಿ ನಾವಿರ್ತಿದ್ವಿ. ಆದರೆ ಏನು ಮಾಡೋದು, ನಮ್ಮ ಜೀವನದಲ್ಲಿ ವಿಧಿ ಈ ರೀತಿ ಆಟ ಆಡಿಸ್ಬಿಡ್ತು, ಸಹಿಸ್ಕೊಂಡು ಹೋಗ್ಬೇಕು ಅಷ್ಟೆ. ಪ್ಲೀಸ್ ಅತ್ತೆ, ಸಹಿಸ್ಕೊಂಡು ಹೋಗ್ಬೇಕು ಅಂತೆಲ್ಲ ಮಾತಾಡ್ಬೇಡಿ. ಚನ್ನಕೇಶ್ವರ ನಮ್ಮನ್ನಲ್ಲ ಬಂಡ್ಗೆಟ್ಬಿಟ್ಟಿದ್ದಾನೆ. ಎಷ್ಟು ಬೇಡ ಅಂದ್ರೂ ಬಂದು ಸೇರ್ಕೊಂಡಿದ್ದಾನೆ. ಆಚೆ ಕಳ್ಸೋಣ ಅಂದರೆ ನನ್ನ ಹೆಂಡತಿ ಅವನ ಪರ ಇದ್ದಾಳೆ. ಏನು ಮಾಡೋದು ತೋಚ್ತಾ ಇಲ್ಲ. ನೀವು ಸುನಂದ ಅವ್ರ ಹತ್ರ ಈ ವಿಷಯವಾಗಿ ಜಗಳಾಡಕ್ಕೆ ಹೋಗ್ಬೇಡಿ. ನಾವೇ ಹೇಗೂ ಅಡ್ಜಸ್ಟ್ ಮಾಡ್ಕೋತೀವಿ. ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಇನ್ ಮುಂದೆ ಬರಲ್ಲ ಅಂತ. ನಿಮಗೆ ತೊಂದರೆ ಆಗಕ್ಕೆ ಇನ್ ಮುಂದೆ ನಾನು ಬಿಡಲ್ಲ. ಇನ್ ಮುಂದೆ ನೀವು ಗಳು ಸ್ನಾನಕ್ಕೆ ಹೋದಾಗ ಬಾಗಿಲಲ್ಲಿ ನಾನೇ ಕಾವಲಿರ್ತೀನಿ. ಬೇಡ ಚಂದಿ, ನಿಮ್ಗೆ ಆ ಕೆಲಸ ಈ ಕೆಲಸ ಅಂತ ಹೊರಗೆ ಹೋಗ್ಬೇಕಾಗಿ ಬರ್ಬೋದು. ನಾವೇ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬಿಡಿ. ಇಲ್ಲ ವೆಂಕಟೇಶಣ್ಣ, ಮನೆ ಬಿಟ್ಟು ಹೋಗೋ ಸ್ಥಿತಿಲಿ ನಾವಿಲ್ಲ. ಮತ್ತೆ ಇನ್ಮೇಲೆ ಚನ್ನಕೇಶ್ವರ ಅವರು ಇಲ್ದಿರೋ ಹೊತ್ತಿನಲ್ಲಿ ನಾವೆಲ್ಲರೂ ಸ್ನಾನ ಮಾಡೋದು ಅಂತ ಮಾತಾಡ್ಕೊಂಡಿದ್ದೀವಿ. ಆ ಚನ್ನಕೇಶ್ವನ ಆದಷ್ಟು ಬೇಗ ಮನೆ ಬಿಟ್ಟು ಕಳಿಸ್ತೀನಿ. ಆದರೆ ಒಂದು ಮಾತು. ಏನು? ಈ ವಿಷಯನ ಅನ್ನಪೂರ್ಣಮ್ಮನವ್ರಿಗೆ ಮಾತ್ರ ಹೇಳಬೇಡಿ. ಅಜ್ಜಿ, ಇದೇನು ತಿಂಡಿಗಿಂತ ಮುಂಚೆ ತಗೊಳ್ಳೋ ಮಾತ್ರ ಇನ್ನೂ ತಗೊಂಡಿಲ್ವಾ? ನೀರು ತಂದು ಕೊಡ್ತೀನಿ ತಗೊಳ್ಳಿ. ಇಲ್ಲ ತಗೊಂಡೆ. ಮತ್ತೆ ಯಾವ ಮಾತ್ರ ಇದು? ಸಾರಿ 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 ಅಜ್ಜಿ, ಇದು ತಿಂಡಿ ಆದ್ಮೇಲೆ ತಗೊಳ್ಳೋ ಮಾತ್ರ ಅಲ್ವಾ? ನಾನೇನೋ ಕೆಲಸ ಮಾಡ್ತಿದ್ದೆ, ನಿಮಗೆ ತಿಂಡಿ ಕೊಡದೆ ಮರ್ತ್ಬಿಟ್ಟೆ. ಸಾರಿ, ಈಗಲೇ ತಂದು ಕೊಡ್ತೀನಿ, ನೀವು ಮಾತ್ರ ತಗೊಳ್ಳಿ. ಹಾ ಅಜ್ಜಿ, ನಾನೇನಾದರೂ ಮರ್ತು ಹೋದರೆ ನೀನು ನನಗೆ ಆರ್ಡರ್ ಮಾಡಬೇಕು. ನಿಮ್ಮ ಮುದ್ದಿನ ಮೊಮ್ಮಗಳಲ್ವಾ ನಾನು, ನಿಮಗೆ ಅಷ್ಟು ಪ್ರೀತಿ ಸಲಿಗೆ ಹಕ್ಕು ನನ್ನ ಮೇಲಿಲ್ವಾ? ಸರಿ, ನನಗೆ ತಿಂಡಿ ತಗೊಂಡು ಬರ್ತೀನಿ, ನೀವು ಮಾತ್ರ ತಗೊಳ್ಳಿ. ಸರಿ. ಅಯ್ಯೋ, ಇಷ್ಟೊಂದು ಉಪ್ಪಿಟ್ಟು ಮಾಡಿದ್ನಲ್ಲ, ಎಲ್ಲ ಹೋಯ್ತು.
ಕ್ರಿಕೆಟ್ ಇನ್ನೂ ಜಾಸ್ತಿ ಮಾಡಿಟ್ಟಿದ್ದೆ, ಎಲ್ಲ ಹೋಯ್ತು? ನಾನು ಕೇಳಿದ್ರೆ ನಾನೇನು ಹೇಳಿ, ನೀನು ಮಾಡಿರೋದೆ ಅಷ್ಟು ಇರಬೇಕು. ಇಲ್ಲ, ನಾನು ಜಾಸ್ತಿ ಮಾಡಿದ್ದೆ. ಹೌದಾ? ಮತ್ತೇನಾಯ್ತು? ಓ, ಹಸುವಾಯ್ತು ಅಂತ ಪಾತ್ರನೇ ನುಂಗಿರ್ಬೇಕು ಕಡೆ. ಏನಿದು? ಯಾಕಮ್ಮ ಕಿತ್ಕೊಂಡೆ? ಅಜ್ಜಿ ಇನ್ನೂ ತಿಂಡಿ ತಿಂದಿಲ್ಲ, ಹಸ್ಕೊಂಡಿದ್ದಾರೆ. ಅವ್ರು ತಿಂಡಿ ತಿಂದಾದ್ಮೇಲೆ ಮಾತ್ರ ತಗೋಬೇಕು. ಕೊಡಿ, ಕೊಡಮ್ಮ. ನಾನು ಕೇಶಿ ನಿನ್ ಮನುಷ್ಯ ತರ ಕಾಣ್ತಾ ಇದ್ದೇನೆ? ಹಾ, ನಿಮ್ ಅನ್ನಪೂರ್ಣಮ್ಮ ಮಾತ್ರ ತಿಂದ್ರೆ ಸಾಕ? ಎಲ್ಲ ತಗೊಂಡೋಗಿ ಆ ಯಮ್ಮನ್ಗೆ ನೈವೇದ್ಯ ಮಾಡಿದ್ಮೇಲೆ ನಾವೇನು ಏಕಾದಶಿನ ಮಾಡ್ಬೇಕು? ಅಕ್ಕಮ್ಮ ಹೀಗೆ ಮಾತಾಡ್ತಿದ್ದೀರಾ? ಎಲ್ಲರೂ ತಿನ್ನಲಿ ಅಂತಾನೆ ಇಷ್ಟೊಂದು ತಿಂಡಿ ಮಾಡಿರೋದು. ನಿಮಗೆ ಚೆನ್ನಮ್ಮಂಗೆ ಎಷ್ಟು ಬೇಕು ತೆಗೆದಿಟ್ಕೊಂಡು ಉಳ್ದಿದ್ ಕೊಡಿ. ಉಳ್ದಿದ್ದನ್ನೇ ಅಲ್ಲಿ ಬಾಣ್ಲಿನಲ್ಲಿ ಬಡ್ದಿರೋದು. ನಾಲ್ಕು ಜನ ಅತ್ತೆಂದ್ರಿದ್ದಾರೆ, ಅಜ್ಜಿ, ನಾನು, ಶ್ರೀ. ನಮ್ಮ 7 ಜನಕ್ಕೆ ಇಷ್ಟೇ ತಿಂಡಿನ? ನಿನಗೆ ಚೆನ್ನಮ್ಮಂಗೆ ಅಷ್ಟೊಂದು ತಿಂಡಿನ? ಅಂದ್ರೇನು, ನಾನು ಬಕಾಸುರಿ ಅಂತ ಹೇಳ್ತಾ ಇದೀಯಾ? ನಂಗೆ ನಿಶಕ್ತಿ ಇದೆ ಕಡೆ. ಡಾಕ್ಟ್ರು ಚೆನ್ನಾಗಿ ಹಣ್ಣು ಹಾಲು ಎಲ್ಲ ತಿನ್ಬೇಕು ಅಂತ ಹೇಳಿದ್ದಾರೆ. ನಿನ್ ಗಂಡನ ಮನೆ ಪಟಾಲಮ್ಮು ನಮ್ಮ ಮನೆ ಬಿಟ್ಟು ತೊಲಗೋವರೆಗೂ ಕನ್ಸಲು ಹಣ್ಣು ಹಂಪಲು ಎಲ್ಲ ತಿನ್ನಕ್ ಆಗೋದಿಲ್ಲ. ತಿಂಡಿನಾದ್ರೂ ಹೊಟ್ಟೆ ತುಂಬ ತಿನ್ಬಾರ್ದೇನೆ ನಾನು? ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅಮ್ಮ. ಸರಿ, ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ, ನಾಳೆಯಿಂದ ತಿಂಡಿ ಊಟ ಎಲ್ಲ ಜಾಸ್ತಿನೇ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮ್ಮಣ್ಣ ಇಬ್ರು ಅರೆ ಹೊಟ್ಟೆಲಿ ಇರ್ಬೇಕಾ? ಅಜ್ಜಿಗೆ ವಯಸ್ಸಾಗಿದೆ, ಹಸುವು ತಡ್ಕೊಳ್ಳೋದು ಕಷ್ಟ ಆಗುತ್ತೆ. ಪ್ಲೀಸ್ ಕೊಡಮ್ಮ. ಒಂದಿನ ಕಮ್ಮಿ ತಿನ್ನೋದ್ರಿಂದ ಏನು ಆಗೋದಿಲ್ಲ. ಎಮ್ಮೆ ತರ ಬೈ ಬೆಳೆಸ್ಕೊಂಡಿರೋ ನಿಮ್ಮ ಅಜ್ಜಿ ನಿಮ್ಮ ಅತ್ತೆ ಅಂದ್ರೆ ಇವ್ರ ಮೈ ಭಾರ ಆದ್ರೂ ಕಮ್ಮಿ ಆಗುತ್ತೆ. ಹೇಳು ಅವ್ರಿಗೆ, ಒಂದಿನ ಕಮ್ಮಿ ತಿನ್ನೋದ್ರಿಂದ ಪ್ರಾಣ ಏನು ಹೋಗ್ಬಿಡೋದಿಲ್ಲ. ನಮ್ಮನೆಯಲ್ಲಿ ನಾವು ತಿಂಡಿ ತಿನ್ನೋದಕ್ಕೆ ನಮಗ್ ನೆಮ್ಮದಿ ಇಲ್ಲ. ಕ್ರೀಡೆಗಳು ಎಲ್ಲಿಂದ ಒಕ್ಕರಿಸ್ಕೊಂಡ್ವ ಕೇಶಿ? ಏ ಕೇಶಿ, ತುಂಬ ಚೆನ್ನಾಗಿ ಮಾಡಿದ್ದೀಯ. ನಿನ್ನ ಕೈಯಲ್ಲಿ ಒಳ್ಳೆ ರುಚಿ ಇದೆ. ಅಜ್ಜಿ, ನಿನ್ನ ಹತ್ರ ಎಷ್ಟು ದುಡ್ಡಿದೆ ಕೊಡು. ಯಾಕೆ ಕೊಡು ಶ್ರೀ? ದುಡ್ಡು ಯಾಕೆ ಜಾನು? ಯಾಕೆ ಕಳ್ತಿದೀಯ? ಏನಾಯ್ತು? ಯಾಕೆ ಜಾನು, ಯಾಕೆ ಕಳ್ತಿದೀಯ? ಏನಾಯ್ತು ನನ್ನ ಹತ್ರ ಹೇಳ. ಯಾರಾದ್ರೂ ಏನಾದ್ರು ಅಂದ್ರ? ಅಜ್ಜಿಗೆ ತಿಂಡಿ ಕೊಡಕತ್ತ ಹೋಗಿದೆ. ಆದ್ರೆ ಅಮ್ಮ, ಎಮ್ಮೆ ತರ ಬೈ ಬೆಳೆಸ್ಕೊಂಡಿರೋ ನಿಮ್ಮ ಅಜ್ಜಿ ನಿಮ್ಮ ಅತ್ತೆ ಅಂದ್ರೆ ಮೈ ಭಾರ ಆದ್ರೂ ಕಮ್ಮಿ ಆಗುತ್ತೆ. ನಮ್ಮ ಮನೆಯಲ್ಲಿ ನಾವು ತಿಂಡಿ ತಿನ್ನೋದಕ್ಕೆ ನಮಗ್ ನೆಮ್ಮದಿ ಇಲ್ಲ. ಕ್ರೀಡೆಗಳು ಎಲ್ಲಿಂದ ಒಕ್ಕರಿಸ್ಕೊಂಡ್ವ? ನಿನ್ನ ಹತ್ರ ಎಷ್ಟು ದುಡ್ಡು ಅದನ್ನು ಸೇರಿಸಿ ಹೋಟ್ಲಿಗೆ ಹೋಗಿ ಅಜ್ಜಿಗೆ ಅತ್ತೆಂದ್ರಿಗೆ ತಿಂಡಿ ತಗೊಂಡ್ಬಾ. ತಗೋ.
ಇವಾಗಿನ ಹೋಟ್ಲಿಂದ ತರಬಹುದು, ಆದರೆ ಮಧ್ಯಾಹ್ನಕ್ಕೆ ರಾತ್ರಿಗೆ ನಾಳೆ ನಾಡಿದ್ದು ಪ್ರತಿದಿನ ಹೋಟ್ಲಿಂದ ತರೋಕ್ಕಾಗುತ್ತಾ? ನಾನು ಮತ್ತೆ ಏನ್ ಮಾಡೋದು ಶ್ರೀ? ಇಲ್ಲೇ ಇರೋ ಬಂದೆ. ಎಲ್ಲಿಗೆ ಹೋಗಿ ಶ್ರೀ? ಬಂದೆ ಇರೋ ಏನಿದು? ಇದನ್ನ ಇಟ್ಕೊಳ್ಳಿ. ನನಗೆ ಕೊಡ್ತಿದ್ದೀರಾ ಇದನ್ನ? ಮನೆ ಖರ್ಚಿಗೆ. ಮನೆ ಖರ್ಚಿಗ? ಇಷ್ಟೊಳ್ಳೆ ಬುದ್ಧಿ ಇದ್ದಕ್ಕಿದ್ದಾಗ ಹೇಗೆ ಬಂತು? ಜಾನು ತಿಂಡಿ ವಿಷ ಹೇಳಿದ್ಲು, ಅದಕ್ಕೆ. ಹಾ, ಅಷ್ಟೇ ಚಾಡಿ ಚುಚ್ಚಿಬಿಟ್ಲ ಅವಳು ಬಂದೆ ನಿಮ್ಮ ಹತ್ರ? ಅಯ್ಯೋ, ಚಾಡಿ ಅಂತ ಅಲ್ಲ, ಜಾನು ಮನೆ ಪರಿಸ್ಥಿತಿನ ವಿವರಿಸಿದ್ಲು. ನಾನು ಅದನ್ನ ಕೇಳೋದಕ್ಕೆಲ್ಲ ಬಂದಿದ್ದು. ಮುಂಚೆ ನಿಮ್ಮ ಮನೇಲಿ ಬರೀ ನಿಮ್ಮ ಮೂರೇ ಜನ ಇರ್ತಿದ್ರಿ, ಒಂದು ಅರ್ಧ ಕೆ ಜಿ ಉಪ್ಪಿಟ್ಟು ಸಾಕಾಗ್ತಿತ್ತು. ಆದರೆ ಇವಾಗ ನಾವೆಲ್ಲ ಬಂದಿರೋದ್ರಿಂದ ಒಂದೂವರೆ ಕೆ ಜಿ ಉಪ್ಪಿಟ್ಟು. ಎರಡು ಕೆ ಜಿ? ಹಾಂ, ಎರಡು ಕೆ ಜಿ. ತಿಂಡಿ ರಾಬೇಡ ಮುಗೀತು, ಇನ್ನು ಬೇರೆ ದಿನಸಿಗೆಲ್ಲ ಎಷ್ಟಾಗುತ್ತೆ ಅಂತ ಗೊತ್ತಾ? ಅದಕ್ಕೆ 5,000 ಕೊಟ್ಟಿದ್ದು, ಎಲ್ಲರೂ ಹೊಟ್ಟೆ ತುಂಬ ತಿನ್ನೋ ಹಾಗಾಗಲಿ ಅಂತ. ಮುಂಚೆ ನಾವು 3-4 ಜನ ಇದ್ವಿ, ನಮಗೆ 5,000 ಬೇಕಾಗಿತ್ತು. ಈಗ ಇಷ್ಟೊಂದು ಜನ ಇದ್ದೀರಾ, ಬರೀ 5,000 ಕೊಟ್ಟು ಎಲ್ರಿಗೂ ಫುಲ್ ಮೀಲ್ಸ್ ಹಾಕು ಅಂದರೆ ಹೇಗಪ್ಪ? ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ, ಕೆಲಸ ಸಿಕ್ಕಿದ್ಮೇಲೆ ಇನ್ನೂ ಹಣ ಕೊಡ್ತೀನಿ. ಹಾಂ, ಹುಚ್ಚುಬಿಡದೆ ಕೆಲಸ ಸಿಗಲ್ಲ, ಕೆಲಸ ಸಿಗದೆ ಹುಚ್ಚುಬಿಡಲ್ಲ ಅಂತಾರಲ್ಲ, ಹಾಗಾಯ್ತು. ನಿಮ್ಗದು ಯಾವಾಗ ಕೆಲಸ ಸಿಗುತ್ತೋ, ನೀವು ಯಾವಾಗ ನಿಮ್ಮ ಅಮ್ಮಂದ್ರೆಲ್ಲ ಸಾಕಷ್ಟು ದುಡ್ಡನ್ನ ನನಗೆ ಕೊಡ್ತೀರೋ? ಅಯ್ಯೋ ಬೇಡಪ್ಪ, ನಾನೇನಾದರೂ ನಿಮ್ಮ ಹತ್ರನೇ ಮನೆ ಖರ್ಚಿಗೆ ದುಡ್ಡಿಸ್ಕೊಂಡಿದ್ದೀನಿ ಅಂತ ನಮ್ಮ ರವಿಗೆ ಏನಾದರೂ ಗೊತ್ತಾದರೆ ಉರ್ದುರ್ದು ಬೀಳ್ತಾನೆ, ಜಗಳ ಆಡಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂತಾನೆ. ಯಾಕೆ ಬೇಕು? ನೀವೆಲ್ಲ ಬೇಡ ಬಿಡಿ, ಏನೋ ನಾನೇ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಭಿಕ್ಷೆ ಎತ್ತಾದರೂ ಸರಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ, ಎಲ್ಲ ನನ್ನ ಕರ್ಮ, ತಗೊಳ್ಳಿ ಬೇಡ. ಅಯ್ಯೋ, ರವಿಗೆ ಈ ವಿಷಯ ಗೊತ್ತಾಗಲ್ಲ ಬಿಡಿ, ಇಟ್ಕೊಳ್ಳಿ ಇದನ್ನ. ನಂಬೋದ ನಿಮ್ಮ ಮಾತನ್ನ? ಖಂಡಿತವಾಗ್ಲೂ ನಂಬೋದು, ಯಾವುದೇ ಕಾರಣಕ್ಕೂ ರವಿಗೆ ಈ ವಿಷಯ ಗೊತ್ತಾಗಲ್ಲ. ಒಂದೇ ಒಂದು ರಿಕ್ವೆಸ್ಟ್. ಮತ್ತೇನಪ್ಪ ನಿಮ್ದು? ನನ್ನ ಅಮ್ಮಂದ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಹರ್ಟ್ ಆಗೋ ಥರ ಮಾತಾಡ್ಬೇಡಿ. ಅದಕ್ಕೆ ಮುಂಚೆ ನಂದೊಂದು ಮಾತಿದೆ. ಏನು? ಈಗ ನೀವು ಕೊಟ್ಟಿರೋದು 15 ದಿವಸಕ್ಕೆ ಸಾಕಾಗುತ್ತೆ, ಅಷ್ಟೊಳಗೆ ಇನ್ನೊಂದು 5 ಅಡ್ಜಸ್ಟ್ ಮಾಡಿಬಿಡಿ, ಆಗ ನಿಮ್ಮ ಅಮ್ಮಂದ್ರ ಹತ್ರ ನಾನು ಸಮಾಧಾನವಾಗಿ ಮಾತಾಡ್ಬೋದು. ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಇನ್ನೊಂದು 15 ದಿವಸದಲ್ಲಿ ಇನ್ನೂ ಸ್ವಲ್ಪ ಹಣ ಅರೇಂಜ್ ಮಾಡ್ತೀನಿ. ಗೊತ್ತಿತ್ತು ನನಗೆ ನೀವು ಅಡ್ಜಸ್ಟ್ ಮಾಡ್ತೀರಾ ಅಂತ, ನಿಮಗೆ ನಿಮ್ಮ ಅಮ್ಮಂದ್ರೆ ಮುಖ್ಯ ಅಲ್ವಾ? ಈಗಲಾದರೂ ಅಮ್ಮಂದ್ರಿಗೆಲ್ಲ ಸ್ವಲ್ಪ ತಿಂಡಿ ಕೊಡ್ಬೋದಾ? ಸಂತೋಷನಾ? ಥ್ಯಾಂಕ್ಸ್. ಅಯ್ಯೋ ದೇವ್ರೆ, ಕಂಡವರಿಗೆ ಲಕ್ಷಗಟ್ಟಲೆ ಸಹಾಯ ಮಾಡ್ತಿದ್ದ ನನ್ನ ಮೊಮ್ಮಗ ಇವತ್ತು ನಮಗೆ ಒಂದು ಹೊತ್ತಿನ ತಿಂಡಿಗೋಸ್ಕರ ಇಂಥವಳ ಮುಂದೆ ಕೈ ಒಡ್ಡೋ ಸ್ಥಿತಿ ಬಂತ. ಅವ್ರ ಜೊತೆ ತಿಂತೀನಿ ಅಂತ ಕೂತ್ರೆ ನಿನ್ ಕೆಲ್ಸಕ್ಕೆ ಲೇಟ್ ಆಗುತ್ತೆ, ತಿಂದು ಹೊರಡೋದ್ ನೋಡು. ನಾನು ಆ ಕಂಪ್ನಿ ಕೆಲ್ಸಕ್ಕೆ ಹೋಗಲ್ಲ. ಯಾಕೆ? ಕೆಲ್ಸ ಬಿಟ್ಟೆ. ಕೆಲ್ಸ ಬಿಟ್ಟಿಯಾ? ನಿಂಗೆ ತಲೆಗೆಲೆ ಕೆಟ್ಟಿದ್ಯೇನೋ, ಯಾಕೋ ಬಿಟ್ಟೆ? ಭಾವ ಇಲ್ದೇ ಇರೋ ಕಂಪ್ನಿಲಿ ನನಗೇನು ಕೆಲಸ?
ನನಗೂ ಆ ಕಂಪನಿ ಸಹವಾಸ ಬೇಡ. ನಿಮ್ ಭಾವ ಮೂಟೆ ಹೊರಕ್ ಹೋಗ್ತಾನೆ, ನೀನು ಹೋಗ್ತೀಯ ಅವನ ಜೊತೆ. ಕೆಲ್ಸ ಬಿಟ್ಟು ಕೂರ್ತಾರಂತೆ, ಸುಮ್ನೆ ತಿಂಡಿ ತಿಂದು ಹೊರಡೋದ್ ಕಲಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಆ ಕಂಪ್ನಿ ಕೆಲ್ಸಕ್ಕೆ ಹೋಗಲ್ಲ. ಇರೋ ಕೆಲ್ಸ ಬಿಟ್ಟು ಮುಂದೆ ಏನ ಮಾಡ್ತೀಯ? ಬೇರೆ ಕೆಲ್ಸ ನೋಡ್ಕೋತೀನಿ ಬಿಡು, ಬೆಂಗಳೂರಲ್ಲಿ ಏನ್ ಕೆಲ್ಸಕ್ಕೆ ಬರಾನ? ಇರೋ ಕೆಲ್ಸ ಬಿಟ್ಟು ಬೇರೆ ಕೆಲ್ಸ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ ಬುದ್ಧಿಗೆ? ಇಷ್ಟೊಂದ್ ಸಂಬಳ ಬರೋ ಕೆಲ್ಸ ಬೇರೆ ಎಲ್ಲ ಸಿಗುತ್ತೆ? ಸುಮ್ನೆ ತಲೆ ತಿನ್ಬೇಡಮ್ಮ ನೀನು, ನನ್ಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲಾದ್ರೂ ಕೆಲ್ಸ ಸಿಗುತ್ತೆ. ಹಾ ಸಿಗುತ್ತೆ ಸಿಗುತ್ತೆ. ಏನ್ ಮೈಸೂರ್ ಮಹಾರಾಜರು ವಂಶದವ್ ನೀನು, ಹೋಗಿದ ತಕ್ಷಣ ಬಾರಪ್ಪ ದೊರೆ ಅಂತ ಕರೆದು ಕೆಲ್ಸ ಕೊಟ್ಬಿಡ್ತಾರೆ. ಸುಮ್ನೆ ತಿಂಡಿ ತಿಂದ ಕೆಲ್ಸಕ್ಕೆ ಹೊರಡು. ಲೇ ನಾನ್ ಬಾಯ್ ಬಾಯ್ ಬಡ್ಕೋತಾನೆ ಇದೀನಿ, ಸುಮ್ನೆ ಕಂಬದ ತರ ನಿಂತಿದ್ಯಲ್ಲೋ. ಬರೀ ಬಾಯ್ ಬಡ್ಕೊಂಡ್ರಲ್ಲ, ಟಮಟ ಬಡ್ಕೊಂಡ್ರು ಅಷ್ಟೇ, ನಾನ್ ಕೆಲ್ಸಕ್ ಹೋಗಲ್ಲ. ಇರೋ ಕೆಲ್ಸ ಬಿಟ್ರೆ ನಾವ್ ಹೊಟ್ಟೆಗೆ ಏನ್ ತಿನ್ನೋದು, ಮನೆ ಹೇಗೋ ನೋಡ್ಕೊಳ್ಳೋದು? ಮನೇನ ನೋಡಿದ್ರೆ ಎಲ್ಲಾ ದಂಡ ಪಿಂಡಗಳು ಇಲ್ಲೇ ಬಂದು ವಕರಿಸ್ಕೊಂಡಿದ್ದಾವೆ. ದಂಡ ಪಿಂಡ ಅಂತೆಲ್ಲ ಮಾತಾಡ್ಬೇಡಮ್ಮ ನೀನು. ಆಯ್ತಪ್ಪ ಅನ್ನೋದಿಲ್ಲ, ಆದ್ರೆ ಹೊಟ್ಟೆಗೆ ಏನ್ ಮಾಡೋದು, ಅವ್ರ ಹೊಟ್ಟೆಗೂ ಮಣ್ಣು ಹಾಕಿ ನಾನು ಮಣ್ಣೆ ತಿಂತೀನಿ ಬಿಡು. ನಿನಗೆ ಹೊಟ್ಟೆ ತುಂಬಾ ಊಟ ಒಂದ್ ಬಿದ್ರೆ ಸಾಕು, ಮಾನ ಮರ್ಯಾದೆ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ನಿಂತರ ಇರಕ್ ನನಗ ಆಗಲ್ಲಮ್ಮ. ಏನೋ ಏನೋ ನಂತರ ಅಂದ್ರೆ ಮನೆ ನಡ್ಸೋದ್ ಹೇಗೆ ಅಂತ ಯೋಚನೆ ಮಾಡತ್ತಪ್ಪ? ನಾನು ನಿಂತರ ಬೇಜವಾಬ್ದಾರಿಂದ ಇರ್ಬೇಕಾಗಿತ್ತ? ಕೆಲ್ಸ ಒಂದ್ಸತಿ ಹೋದ್ರೆ ಸಿಗುತ್ತೆ, ಮಾನ ಮರ್ಯಾದೆ ಒಂದ್ಸತಿ ಹೋದ್ರೆ ಸಂಪಾದನೆ ಮಾಡಕ್ ಆಗಲ್ಲಮ್ಮ. ನಿನ್ನ ಹತ್ರ ಹೇಳ್ತಿದ್ದೀನಲ್ಲ ಇದನ್ನೆಲ್ಲ. ಆಯ್ತಪ್ಪ ಹೊಟ್ಟೆ ಹಸಿಯತ್ತಲ್ಲ, ಆಗ ನೀನ್ ಹೇಳ್ತಾ ಇರೋ ಮಾನ ಮರ್ಯಾದೆ ಅದನ್ನೇ ಹೊಟ್ಟೆ ತುಂಬಾ ತಿನ್ನು. ಬಾಡಿಗೆ ಕೇಳೋದಕ್ಕೆ ಓನರ್ ಬರ್ತಾರ ನೋಡು, ಮರ್ಯಾದಸ್ತ ಅದೇನ್ ಹೇಳಿ ಕಳಿಸ್ತೀಯೋ ಅದನ್ನು ಹೇಳಿ ಕಳಿಸು. ಹಾಳಾದವು ಎಲ್ಲ ನಮ್ಮನೆ ವಕ್ರಿಸ್ಕೊಂಡು ನಮ್ಮನೆ ಹಾಳು ಮಾಡ್ತಾ ಇದ್ದಾವೆ. ಪೀಡೆಗಳು ಪೀಡೆಗಳು ಅವರಲ್ಲ ನೀನು. ಏನೋ ಏನು ಅಮ್ಮನ ಹತ್ರ ಜಗಳ ಮಾಡ್ತೀಯ? ಏನಿಲ್ಲ ಕಣೆ, ಮಾಮೂಲಿ. ನಿನಗೆ ಗೊತ್ತಲ್ಲ, ಕೆಲ್ಸಕ್ಕೆ ಹೋಗಲ್ಲ ಅಂದ್ಯಾ? ಎಲ್ಲ ಕೇಳಿಸ್ಕೊಂಡಿ. ಯಾಕೆ? ಅದನ್ನು ಕೇಳಿಸ್ಕೊಂಡಿರ್ಬೇಕಲ್ವಾ. ಹರಿ ಚಿಕ್ಕಪ್ಪ ಶ್ರೀ ಹತ್ರ ಕಂಪ್ನಿ ಕಿತ್ಕೊಂಡ್ರು, ಅವ್ರನ್ನ ಅವಮಾನ ಮಾಡಿದ್ರು ಅಂತ ನೀನ್ ಕೆಲ್ಸಕ್ಕೆ ಹೋಗದೆ ಇರೋ ತಪ್ಪು ರವಿ. ನೀನೇನೆ ನೀನು ಅಮ್ಮನ ತರ ಮಾತಾಡ್ತಾ ಇದ್ಯಾ? ಅವ್ರು ನಿನ್ಗೆ ಅಷ್ಟೆಲ್ಲ ಅವಮಾನ ಮಾಡಿದ್ಮೇಲೆ ಹೇಗೆ ಹೋಗ್ಲಿ ನನ್ನ ಕಂಪ್ನಿಗೆ? ನಾನು ಆ ಕಂಪ್ನಿಗೆ ಹೋಗಲ್ಲ ರವಿ. ರವಿ ನೀನು ನನಗೋಸ್ಕರ ಆ ಕಂಪ್ನಿಗೆ ಕೆಲ್ಸಕ್ಕೆ ಹೋಗಲ್ಲ ಅಂತಿದ್ಯಾ? ನೀನು ನನ್ನ ಮೇಲೆ ಇಟ್ಟಿರೋ ರೆಸ್ಪೆಕ್ಟ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಆದರೆ ನೀನು ಈ ಥರ ಡಿಸಿಷನ್ ತಗೊಳ್ಳೋಕೆ ಇದು ಸರಿಯಾದ ಟೈಮ್ ಅಲ್ವಾ? ಪ್ಲೀಸ್ ಬಾಬಾ, ಮತ್ತೆ ಆ ಕಂಪ್ನಿ ಕೆಲ್ಸಕ್ಕೆ ಹೋಗು ಅಂತ ಮಾತ್ರ ಹೇಳಬೇಡಿ. ಕೆಲ್ಸಕ್ಕೆ ನೀ ಕಂಪ್ನಿ ಅಲ್ಲ ಅಂದರೆ ಇನ್ನೊಂದು ಕಂಪ್ನಿಲಿ ಕೆಲಸ ಸಿಗುತ್ತೆ. ನಾನು ಸಿಗಲ್ಲ ಅಂತ ಹೇಳ್ತಿಲ್ಲ ರವಿ, ಒಂದು ಕಡೆ ಕೆಲಸ ಬಿಟ್ಟರೆ ಇನ್ನೊಂದು ಕಡೆ ಕೆಲಸ ಸಿಗೋದು ಸುಲಭ ಅಲ್ಲ, ಅದಕ್ಕಾದ್ರೂ ಸ್ವಲ್ಪ ಟೈಮ್ ಬೇಕಲ್ವಾ? ಪರವಾಗಿಲ್ಲ ಬಾಬಾ, ಒಂದೆರಡು ದಿನ ಲೇಟ್ ಆಗ್ಬೋದು, ಬಟ್ ಬೇರೆ ಕಡೆ ಸಿಕ್ಕೇ ಸಿಗುತ್ತೆ. ಬೇರೆ ಕಡೆ ಕೆಲಸ ಸಿಗದೆ ಹೋದ್ರೆ? ಪಾನಿಪುರಿ ಅಂಗಡಿ ಹಾಕ್ತೀನಿ, ಆಟೋ ಓಡಿಸ್ತೀನಿ, ಮನೆ ಮನೆ ಪೇಪರ್ ಹಾಕ್ತೀನಿ, ಹಾಲು ಹಾಕ್ತೀನಿ, ಏನೂ ಆಗ್ಲಿಲ್ಲ ಅಂದ್ರೆ ಹೋಟ್ಲಲ್ಲಿ ತಟ್ಟೆ ತೊಳಿತೀನಿ. ನಿಮ್ಮನ್ ಮನೆಯಿಂದ ಆಚೆ ಹಾಕಿದ ಹರಿಯವ್ರು ಅಲ್ಲಿರೋ ತನಕ ನಾನು ಆ ಕಂಪ್ನಿ ಕಾಲಿಡಲ್ಲ ಬಾಬಾ. ಅವ್ರ ಮುಖ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ನಿನ್ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಕಣೆ. ಮೊದಲೇ ನಾವೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ ಅಂತ ಅಮ್ಮ ಕೋಪ ಮಾಡ್ಕೊಂಡಿದ್ದಾರೆ. ನೀನು ಇರೋ ಕೆಲಸನೋ ಬಿಟ್ಟು ಸುತ್ತಾಡಿದ್ರೆ ಅವ್ರಿಗೆ ಇನ್ನಷ್ಟು ಮಾತಾಡಕ್ಕೆ ನಾವೇ ಅವಕಾಶ ಮಾಡ್ಕೊಟ್ಟಂಗಾಗುತ್ತೆ. ಅದು ಅಲ್ಲದೆ ನೀನು ನಮ್ಮಿಂದಾನೇ ಕೆಲಸ ಬಿಟ್ಟಿದ್ದು ಅಂತ ಅಮ್ಮ ಚುಚ್ಚು ಮಾತಾಡ್ತಾರೆ ಕಣೋ. ನಮ್ಗಿವಾಗ ಸಂಪಾದನೆ ಇಲ್ವೋ, ನಿನ್ ಸಂಪಾದನೆ ಒಂದೇ ನಮ್ಗೆ ಆಸರೆ ಆಗಿರೋದು. ನಾನು ಕೆಲಸ ಹುಡುಕೋದಕ್ಕೆ ಓಡಾಡಬೇಕಾಗುತ್ತೋ? ಓಡಾಡೋದಕ್ಕೆ ದುಡ್ಬೇಕಾಗುತ್ತೆ. ನಾನು ನಿನ್ನ ಹತ್ರ ಕೇಳಲ್ಲ ಅಂದ್ಕೊಂಡಿದ್ದೆ, ಈಗ ನೀನು ಕೆಲ್ಸಕ್ಕೆ ಹೋಗಲ್ಲ ಅಂದರೆ ನಾನು ಯಾರ ಹತ್ರ ಕೇಳೋರವಿ?
ಮಾವನ ಹತ್ರ ಕೇಳೋದಕ್ಕೂ ಆಗಲ್ಲ. ಹೌದು ರವಿ, ನಮಗೆ ಕೆಲಸ ಸಿಗೋವರೆಗೂ ನೀನೇ ನಮಗೆ ಆಧಾರ. ನೀನು ನನ್ನ ತಮ್ಮ ಅಲ್ಲ, ಅಣ್ಣ ಅನ್ಕೊಂಡಿದ್ದೀನಿ. ನೀನು ಸಂಪಾದನೆ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಈ ಮನೇಲಿ ಸ್ವಲ್ಪ ಗೌರವದಿಂದ ಇರ್ಬೋದು. ನೀನು ಕೆಲಸ ಬಿಟ್ಟರೆ ನಾವು ಈ ಮನೇಲಿ ಉಸಿರಾಡೋದೇ ಕಷ್ಟ ಆಗ್ಬಿಡುತ್ತೆ ಕಣೋ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಇಷ್ಟೆಲ್ಲ ವಿಷಯಗಳಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮಗೆ ಕೆಲಸ ಸಿಗೋವರೆಗೂ ನನಗಲ್ಲಿ ಎಷ್ಟೇ ಕಷ್ಟ ಆದರೂ, ಎಷ್ಟೇ ಅವಮಾನ ಆದರೂ ಪರವಾಗಿಲ್ಲ ಕಣೆ, ನನ್ನ ಕೆಲಸ ಬಿಡಲ್ಲ.